ಕಲಬುರಗಿ ಪಿಡಬ್ಲ್ಯೂಡಿ ಜೆಇ ಶಾಂತಗೌಡ ಮನೆಯಲ್ಲಿ ಕಂತೆ ಕಂತೆ ದುಡ್ಡು, ಮನೆಯ ಮೂಲೆ ಮೂಲೆಯಲ್ಲೂ ಕಂತೆ ಕಂತೆ ನೋಟು, ಬಾತ್ರೂಮ್ ಪೈಪ್ ನಲ್ಲಿ 13 ಲಕ್ಷ, ಸೀಲಿಂಗ್ ನಲ್ಲಿ 6 ಲಕ್ಷ ರೂಪಾಯಿ। ಶಾಂತಗೌಡನ ಮನೆಯಲ್ಲಿ ಒಟ್ಟು 54 ಲಕ್ಷ ನಗದು ಹಣ ಪತ್ತೆಯಾಗಿದೆ। ಲಾಕರ್ ನಲ್ಲಿ 1.5 ಲಕ್ಷ ನಗದು, 100 ಗ್ರಾಂ ಚಿನ್ನಾಭರಣ ಪತ್ತೆ। ಕಲಬುರಗಿ ಎಸಿಬಿ ಎಸ್ಪಿ ಮಹೇಶ ಮೇಘಣ್ಣನವರ ಹೇಳಿಕೆ ಇದು। ಹಂಗರಗ ತೋಟದ ಮನೆಯಲ್ಲಿ ಟ್ರ್ಯಾಕ್ಟರ್, 2 ಕಾರ್, 1 ಸ್ಕೂಲ್ ಬಸ್, ಬೆಂಗಳೂರಿನಲ್ಲೂ ಸೈಟ್ ಹೊಂದಿರುವ ಬಗ್ಗೆ ಪರಿಶೀಲನೆ, ಎಸಿಬಿ ಎಸ್ಪಿ ಮಹೇಶ ಮೇಘಣ್ಣನವರ ಹೇಳಿಕೆ ಇದು। ಅಷ್ಟೊಂದು ಈ ಸೀಲಿಂಗ್ ವಾಷಿಂಗ್ ಮಷಿನ್ ಇದು ಫಾಲ್ ಸೀಲಿಂಗ್ ಮೇಲೆ ಒಂದು 6 ಲಕ್ಷ, ಆಮೇಲೆ ಆ ಪೈಪಲ್ಲಿ ನೀರು ಹೊರಗಡೆ ಹೋಗೋ ನೀರು ಪೈಪ್ನಲ್ಲಿ ಒಂದು 13 ಲಕ್ಷ ಚಿಲ್ಲರೆ, ಆಮೇಲೆ ಮನೆಯಲ್ಲಿ ಒಟ್ಟು ಸೇರಿ ಒಂದು 54 ಲಕ್ಷ ಕ್ಯಾಶ್ ಸಿಕ್ಕಿದೆ। ಸುಮಾರು ಒಂದು 8-10 ತೊಲೆ ಗೋಲ್ಡ್ ಸಿಕ್ಕಿದೆ, ಮತ್ತಿನ್ನು ಫಾರ್ಮ್ ಹೌಸು ಅಲ್ಲಿ ಇಲ್ಲಿದೆ, ಎಲ್ಲ ಡಿಟೇಲ್ ಆಮೇಲೆ ಹೇಳ್ತೀನಿ। ಇಲ್ಲ, ಅದು ಸರ್ಚ್ ಮಾಡುವಾಗ ಸಿಕ್ಕಿದೆ, ಇನ್ನೂ ಎನ್ಕ್ವೈರಿ। ಇಲ್ಲ, ಖರೀದಿದೆ ಇದೆ, 35 ಇಲ್ಲ, ಕಡಿಮೆ ಇದೆ। ಅಲ್ಲಿನೂ ಸ್ವಲ್ಪ ಫಾರ್ಮ್ ಹೌಸ್ ಅಲ್ಲಿ ವೆಹಿಕಲ್ಸ್ ಅವು ಇವು ಎಕ್ಸ್ಟ್ರಾ ಪತ್ತೆ ಆಗಿದೆ। ನಮಗೇನು ನಾವು ಮೊದಲು ಏನು ಕಟ್ತಿದ್ದೀವಿ ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಆಗಿದೆ, ಟ್ರ್ಯಾಕ್ಟ್ರು ವೆಹಿಕಲ್ಸು, ಆಮೇಲೆ ಅವೆಲ್ಲ ರೂಮ್ಸು, ಅಲ್ಲೆಲ್ಲ ಫರ್ನಿಚರ್ ಅವು ಎಲ್ಲ ಸಿಕ್ಕಿದೆ। ಇನ್ನೂ ಎಸ್ ಇದೆಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಯ್ಯ, ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ। ಶರಣಯ್ಯ, ಅಧಿಕಾರಿಗಳಿಗೆ ಶಾಕ್ ಆಗಿರುತ್ತೆ ಎಲ್ಲೆಲ್ಲಿ ದುಡ್ಡು ಸಿಕ್ಕಿದೆ ಅನ್ನೋದನ್ನ ನೋಡಿ, ಒಟ್ಟಾರೆ ಈಗ ಏನೆಲ್ಲ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ದಾರೆ, ಇಲ್ಲಿವರೆಗೆ ಏನೆಲ್ಲ ಸಿಕ್ಕಿದೆ ಅಲ್ಲಿ? ಹೌದು ಭವನ, ಈ ಶಾಂತಗೌಡ ಬಿರಾದಾರ್ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದರೆ ಅಧಿಕಾರಿಗಳು ಬರೀ ದಾಖಲೆಗಳಷ್ಟೇ ಪರಿಶೀಲನೆ ಮಾಡ್ತಾ ಇಲ್ಲ, ಮನೆಯ ಮೂಲೆ ಮೂಲೆಗಳು ಕೂಡ ಶೋಧ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಅವರ ಗುಬ್ಬಿ ಕಾಲೋನಿಯಲ್ಲಿರುವಂತಹ ನಿವಾಸದ ಮುಂಭಾಗದಲ್ಲಿ ನಾವಿದ್ದೀವಿ, ಹಿಂದ್ಗಡೆ ನೋಡ್ತಾ ಇದ್ದೀವಿ ಇದೇ ನಿವಾಸ. ಒಳಗಡೆ ಎಸಿಬಿ ಅಧಿಕಾರಿಗಳು ಈಗಲೂ ಕೂಡ ಪರಿಶೀಲನೆಯನ್ನು ಶೋಧವನ್ನು ನಡೆಸ್ತಾ ಇರುವಂಥದ್ದು. ವಿಶೇಷವಾಗಿ ಶಾಂತಗೌಡ ಅವರಿಗೆ ಸಂಬಂಧಪಟ್ಟಂತಹ ಆಸ್ತಿಯ ದಾಖಲೆಗಳು ಮಾತ್ರ ಅಲ್ಲ, ಅವರು ಮನೆಯ ಬೇರೆ ಬೇರೆ ಕಡೆ ಹಣವನ್ನು ಬಚ್ಚಿಟ್ಟಿರುವಂಥದ್ದು, ಹಣ ಮತ್ತು ಒಡವೆಗಳು. ಹಾಗಾಗಿ ಬಾತ್ರೂಮಿನ ಪೈಪ್ನಲ್ಲಿ 13,50,000 ನಗದು ಕ್ಯಾಶ್ ಪತ್ತೆಯಾಗಿರುವಂಥದ್ದು ಒಂದು ಕಡೆ, ಆದರೆ ವಾಲ್ ಸೀಲಿಂಗ್ನಲ್ಲಿ 6 ಲಕ್ಷ ರೂಪಾಯಿ ಪತ್ತೆಯಾಗಿರುವಂಥದ್ದು, ಜೊತೆಗೆ ಅವರ ಮನೆಯಲ್ಲಿ ಒಂದು ಟ್ರೆಸರಿ ಇತ್ತು, ಅದಕ್ಕೂ ಲಾಕ್ ನಮ್ಮ ಪತ್ನಿ ಬೆಂಗಳೂರಿಗೆ ತಗೊಂಡು ಹೋಗಿದ್ದಾರೆ, ನನ್ನ ಹತ್ರ ಲಾಕ್ ಇಲ್ಲ ಅನ್ನುವಂತಹ ಸಬೂಬು ಅವರು ಹೇಳಿದ್ರು. ಅದನ್ನು ಎಸಿಬಿ ಅಧಿಕಾರಿಗಳು ಬ್ರೋಕ್ ಮಾಡಿ ತೆಗೆದು ನೋಡಿದಾಗ ಅದರಲ್ಲೂ ಕೂಡ 1.5 ಲಕ್ಷ ರೂಪಾಯಿ ನಗದು ಮತ್ತು 100 ಗ್ರಾಂನಷ್ಟು ಚಿನ್ನದ ಆಭರಣಗಳು ಪತ್ತೆಯಾಗಿರುವಂಥದ್ದು. ಅದಷ್ಟೇ ಅಲ್ಲ, ಎಸಿಬಿ ಅಧಿಕಾರಿಗಳು ಈಗಲೂ ಕೂಡ ಅವರ ಮನೆಯ ಮೂಲೆ ಮೂಲೆ ಕೂಡ ಜಾಲಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಹಣ ಇಟ್ಟಿರಬಹುದು ಅನ್ನುವಂಥದ್ದು, ಎಲ್ಲೆಲ್ಲಿ ಆಭರಣಗಳು ಇಟ್ಟಿರ್ಬೋದು ಅನ್ನುವಂಥದ್ದು. ಇವರ ಮೂರು ಕಡೆ ದಾಳಿ ನಡೆದಿರುವಂಥದ್ದು ಶಾಂತಗೌಡ ಬಿರಾದಾರ್ ಅವರ ಈ ಒಂದು ಮನೆಯಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಇಲ್ಲೂ ಕೂಡ ಬೆಳಗ್ಗೆಯಿಂದ ಈ ಕ್ಷಣದವರೆಗೂ ಕೂಡ ಪರಿಶೀಲನೆ ನಡೆಸ್ತಾ ಇರುವಂಥದ್ದು ಎಸಿಬಿ ಎಸ್ಪಿ ಮಹೇಶ್ ಮೇಘಣ್ಣನವರು ಮತ್ತೆ ಈ ಒಂದು ಮನೆಗೆ ಆಗಮಿಸಿ ಅವರ ಪರಿಶೀಲನೆಯ ಶೋಧದ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂಥದ್ದು. ಇನ್ನೊಂದು ಕಡೆ ಅವರ ಹಂಗರ್ಗ ಗ್ರಾಮ ಭವನ, ಹಂಗರ್ಗ ಗ್ರಾಮದಲ್ಲೂ ಕೂಡ ಪರಿಶೀಲನೆ ನಡೆಸಲಾಗ್ತಾ ಇದೆ. ಅವರ ತೋಟದ ಮನೆಯಲ್ಲಿ ಸಾಕಷ್ಟು ಆಸ್ತಿಗೆ ಸಂಬಂಧಪಟ್ಟಂತಹ ದಾಖಲೆಗಳು, ಅಂದರೆ ಕೆಲವು ವಾಹನಗಳು, ಒಂದು ಟ್ರ್ಯಾಕ್ಟರ್ ಆಗಿರ್ಬೋದು, 2 ಕಾರ್ಗಳಾಗಿರ್ಬೋದು, ಜೊತೆಗೆ ಒಂದು ಸ್ಕೂಲ್ ಬಸ್ ಕೂಡ ಅಲ್ಲಿ ಸಿಕ್ಕಿರುವಂಥದ್ದು. ಅವರ ದೊಡ್ಡಪ್ಪನವರ ಹೆಸರಿನಲ್ಲಿ ಒಂದು ಶಾಲೆ ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ. ಅದಷ್ಟೇ ಅಲ್ಲ, ಎಸಿಬಿ ಎಸ್ಪಿಯವರು ಹೇಳಿರುವಂತಹ ಸ್ಪಷ್ಟ ಮಾಹಿತಿಯ ಪ್ರಕಾರ ಬೆಂಗಳೂರಿನಲ್ಲಿಯೂ ಕೂಡ ಇವರ ಆಸ್ತಿಗೆ ಸಂಬಂಧಪಟ್ಟ ದಾಖಲೆಗಳು ಸಿಕ್ಕಿರುವಂಥದ್ದು, ಅಲ್ಲೂ ಕೂಡ ನಾವು ಪರಿಶೀಲನೆ ಮಾಡ್ತೀವಿ ಅನ್ನುವಂಥದ್ದು. ಸ್ಪೆಸಿಫಿಕ್ ಆಗಿ ಬೆಂಗಳೂರಿನಲ್ಲಿ ಏನೇನು ಹೊಂದಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿಲ್ಲ, ಕೆಲವೊಂದು ಸೈಟು, ಒಂದು ಫ್ಲ್ಯಾಟು ಈ ರೀತಿ ಹೊಂದಿದ್ದಾರೆ ಅನ್ನುವಂತಹ ಮಾಹಿತಿಗಳಿರುವಂಥದ್ದು, ಸ್ಪೆಸಿಫಿಕ್ ಆಗಿ ಅಲ್ಲಿ ಏನು ಅಂತ ಗೊತ್ತಾಗಿಲ್ಲ. ಒಟ್ಟಾರೆ ಶಾಂತಗೌಡ ಬಿರಾದಾರ್ ಏನಿದ್ದಾರೆ, ಇವರ
ಮನೆಯಲ್ಲಿ ಹುಡುಕ್ತಾ ಇದ್ದಾರೆ ಅಲ್ಲಿ ಹಣವೇ ಸಿಗ್ತಾ ಇರುವಂತದ್ದು ಒಟ್ಟಾರೆ ಇದುವರೆಗೂ 54 ಲಕ್ಷ ರೂಪಾಯಿ ನಗದು ಇವರ ಮನೆಯಲ್ಲಿ ಪತ್ತೆಯಾಗಿರುವಂತದ್ದು ಗಮನಿಸಬೇಕಾದಂತ ಶೋಭಾ ಒಬ್ಬ ಅಧಿಕಾರಿಯ ಮನೆಯಲ್ಲಿ 54 ಲಕ್ಷ ರೂಪಾಯಿ ನಗದು ಅಮೌಂಟ್ ಸಿಕ್ಕಿರುವಂತದ್ದು ಅದಷ್ಟೇ ಅಲ್ಲದೆ ಇನ್ನ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಆಗಿರಬಹುದು FD ಆಗಿರಬಹುದು ಇನ್ನ ಬ್ಯಾಂಕ್ ಲಾಕರ್ಗಳಲ್ಲಿ ಇಟ್ಟಿರುವಂತ ಹಣ ಆಗಿರಬಹುದು ಎಲ್ಲವೂ ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ ಇವತ್ತು ಸಂಜೆ ಅಷ್ಟೊತ್ತಿಗೆ ಅಂದ್ರೆ ರಾತ್ರಿ ಸೂರ್ಯ ಮುಳುಗಿದ ನಂತರವೂ ಕೂಡ ಈ ದಾಖಲೆಗಳ ಪರಿಶೀಲನೆ ಮತ್ತು ಶೋಧ ಕಾರ್ಯಾಚರಣೆ ಮುಂದುವರಿಯುವಂತ ಲಕ್ಷಣ ಕಾಣಿಸ್ತಾ ಇದ್ದಾವೆ ಕಾರಣ ಅಷ್ಟೇ ಎಷ್ಟು ಅಧಿಕಾರಿಗಳು ಬಗಿತಾ ಇದ್ದಾರೋ ಅಗಿತಾ ಇದ್ದಾರೋ ಅಷ್ಟು ಸಂಪನ್ಮೂಲ ಅವರಿಗೆ ಪತ್ತೆಯಾಗ್ತಾ ಇದೆ ಕಂಡುಬರ್ತಾ ಇದೆ ಹಾಗಾಗಿ ತಡರಾತ್ರಿಯವರೆಗೂ ಕೂಡ ಈ ಒಂದು ಶೋಧ ಕಾರ್ಯಾಚರಣೆ ಮುಂದುವರಿಯುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದ್ದಾವೆ ಒಟ್ಟಾರೆ ಶಾಂತಗೌಡ ಬಿರಾದಾರ್ ಅವರ ಮನೆಯಲ್ಲಿ ಕೋಟಿ ಗಟ್ಟಲೆ ಬೆಲೆಬಾಳುವಂತಹ ಆಸ್ತಿ ನಗದು ಚಿನ್ನಾಭರಣ ಪತ್ತೆಯಾಗ್ತಾ ಇದೆ ಭವನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್